selkon industries private limited e-road to karur road ganamadi palayam e-road tamil nadu ಸಾಮಾನ್ಯವಾಗಿ ನಮ್ಮ ರೈತರಿಗೆ ಕಡ ಪ್ರಾಬ್ಲಮ್ಮು ಆವಾಗವಾಗ ಮೋಟರ್ ಸುಟ್ಟೋಗುತ್ತೆ, ಪಂಪ್ ಸುಟ್ಟೋಗುತ್ತೆ, ಇಲ್ಲಾಂದರೆ ಪಂಪಲ್ಲಿ ಕಲ್ಸಿ ಹಾಕೊಂತು ಪಂಪ್ ಜಾಮ್ ಆಯಿತು, ಇಲ್ಲ ಕಾಯಿಲ್ ಹೋದ್ರೂ ಕಾಯಿಲ್ ವೈಂಡಿಂಗ್ ಮಾಡಿಸ್ಬೇಕು. ಪ್ರತಿ ಸತಿ ಎತ್ತಿಳಿಸ್ಬೇಕಂದ್ರೆ ಒಂದು 5-10,000 ರೂಪಾಯಿ ಖರ್ಚಾಗುತ್ತೆ. ಒಂದು ಎಸ್ಪೆಷಲಿ 500 ಅಡಿ ಮೇಲ್ಗಡೆ ಇದ್ದರೆ ಆಳುಗಳು ಸಿಗಲ್ಲ, ಮಳೆ ಇದ್ದರೆ ಎಲ್ಲ ಜಮೀನುಗಳಿಗೆ ಹೋಗೋಕ್ಕಾಗಲ್ಲ, ವೋಲ್ಟೇಜ್ ಫ್ಲಕ್ಚುಯೇಷನ್ ಆದ್ರೂ ಸುಟ್ಟೋಗುತ್ತೆ, ಮತ್ತು ಕರೆಂಟ್ ಕೊಡೋದೇ ನಮಗೆ 4 ಗಂಟೆ, ಅದರಲ್ಲಿ ಸಿಂಗಲ್ ಫೇಸು ಅದು ಇದು ಹಾಕೋಕ್ಕಾಗಲ್ಲ, ಕೆಲವು ಕಡೆ ಹಾಕ್ತಾರೆ. ಈ ಎಲ್ಲ ಪ್ರಾಬ್ಲಮ್ಗೆ ಸೊಲ್ಯೂಷನ್ನಾಗಿ ಈ ಏರ್ ಕಂಪ್ರೆಸರ್ ಪಂಪ್ ಅಂತ ಈ ತಮಿಳ್ನಾಡಿನ ಒಂದು ಕಂಪ್ನಿಯವ್ರು ಬಿಟ್ಟಿದ್ದಾರೆ, ಸೆಲ್ಕಾನ್ ಅಂತ ಅವ್ರ ಹೆಸರು, ಸೆಲ್ಕಾನ್ ಇಂಡಸ್ಟ್ರೀಸ್ ಅಂತ. ಇದರಲ್ಲಿ ಬರೀ ಗಾಳಿ ಮತ್ತೊಂದು ಫುಟ್ಬಾಲ್ ಥರ ಮಾತ್ರ ಒಳಗಡೆ ನೀರೊಳಗಡೆ ಇರುತ್ತೆ, ಮಿಕ್ಕಿದೆಲ್ಲ ಮೇಲ್ಗಡೆನೇ ಇರೋದ್ರಿಂದ ಮೋಟರ್ ಎತ್ತೋದು ಬಿಡೋದು ಆ ಸಮಸ್ಯೆ ಇರೋದು. ಮಾಮೂಲಿ ಪಂಪ್ಗಳಿಂದ ನೀರು ಹೆಚ್ಚಿನ ಪ್ರೆಷರಾಗಿ ಬರುತ್ತೆ, ಮತ್ತು ಮೋಟ್ರು ಎತ್ತೋದು ಬಿಡೋ ಸಮಸ್ಯೆ ಇರಲ್ಲ. ಇದು ಈಗ ನೋಡ್ತಾ ಇರೋದು ನೀವು ಒಂದು ಈ ಫುಟ್ಬಾಲು, ಒಂದರಲ್ಲಿ ಗಾಳಿ ಹೋಗುತ್ತೆ, ಇನ್ನೊಂದರಲ್ಲಿ ನೀರು ಬರುತ್ತೆ. ಮೇಲ್ಗಡೆಯಿಂದ ಈ ಥರ ಒಂದು ಸಣ್ಣ ಪೈಪಲ್ಲಿ ಗಾಳಿ ಹೋಗುತ್ತೆ, ಇನ್ನೊಂದು ಕಾಣಿಸ್ತಾಯಿದ್ದಿಲ್ಲ ಬ್ಲ್ಯಾಕ್ ಪೈಪು, ಅದರಲ್ಲಿ ನೀರು ಬರುತ್ತೆ. ಇದರಲ್ಲಿ ಎರಡು ಮೂರು ಥರ ಮಾಡೆಲ್ಗಳಿದೆ, 26 ಮಾಡೆಲ್ಗಳಿದೆಯಂತೆ. ಆದರೆ ಇಲ್ಲಿ ತೋರಿಸ್ತಾ ಇರೋದು ಎರಡು, ಅದರಲ್ಲಿ ಒಂದರಲ್ಲಿ ಗಾಳಿ ಹೋಗುತ್ತೆ, ಇನ್ನು ಎರಡರಲ್ಲಿ ನೀರು ಬರುತ್ತೆ. ಇದು ಆಳವಾಗಿ ಇರೋ ಜಾಗಗಳಿಗೆ ಒಂದು 500 ಅಡಿ ಮೇಲ್ಗಡೆ ಇರೋದಕ್ಕೆ ಈ ಥರ ಪಂಪನ್ನು ಹಾಕ್ತಾರಂತೆ. ಇದು 100 ಅಡಿ 150 ಅಡಿ ಇದ್ದರೆ ಈ ಥರ ಒಂದು ಸಣ್ಣ ಪೈಪಲ್ಲಿ ಗಾಳಿ ಹೋಗುತ್ತೆ, ಎರಡರಲ್ಲಿ ಇದು ಬರುತ್ತೆ, ಇದರಲ್ಲಿ 4 ಇಂಚ್ ನೀರುವರೆಗೂ ಮೇಲ್ಗಡೆ ಬರುತ್ತಂತೆ. ಆ ಸಣ್ಣ ಅದು ನೋಡಿದ್ರಲ್ಲ ಮೊದಲು ಪಂಪು, ಅದರಲ್ಲಿ 3 ಇಂಚ್ ನೀರುವರೆಗೂ ಬರುತ್ತೆ. ಇದನ್ನು ಈ ಕಪ್ಪು ಪೈಪ್ ಕಾಣಿಸ್ತಾ ಇದೆಯಲ್ಲ HDPE, ಈ ಪೈಪನ್ನು ಇದರಲ್ಲಿ ಒಳಗಡೆ ಬಿಳಿ ಕೋಟಿಂಗ್ ಇದೆ, ಇದನ್ನು ಯೂಸ್ ಮಾಡಬೇಕಂತೆ ಗಾಳಿಗೆ. ಇದಕ್ಕೆ ಇದನ್ನು ಇವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಉಪ್ಪು ಕಟ್ಟೋದು ಅದೆಲ್ಲ ಏನೂ ಪ್ರಾಬ್ಲಮ್ ಬರಲ್ವಂತೆ, ಉಪ್ಪಿನಂಶ ಇರೋ ನೀರುಗಳಿಗೂ ಇದು ಆರಾಮಾಗಿ ಸುಕ್ತು ಅಂತೆ. ಇದರ ಬೆಲೆ ಒಂದು 12,000 ರೂಪಾಯಿ ಆಗುತ್ತಂತೆ ಬರೀ ಪಂಪ್ಗೆ. ಇದನ್ನು ಒಂದು ಸತಿ ಇಳಿಸಿದ್ರೆ ಒಂದು 10 ವರ್ಷ 15 ವರ್ಷ ಏನೂ ಪ್ರಾಬ್ಲಮ್ ಬರಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ. ಇದು 500 ಅಡಿಗೆ ಒಂದು 12,000 ರೂಪಾಯಿ ಆಗುತ್ತಂತೆ. ಇದ್ರ ಜೊತೆಗೆ ನಿಮಗೆ ಆ ಪೈಪ್ ಕಪ್ ಪೈಪ್ ಕಾಣಿಸೋದಿಲ್ಲ HDPE, ಆ ಪೈಪ್ ತೊಗೋಬೇಕು, ಅದು ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ. ಆ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ ಅದು 5 HP ಮೋಟರು, ಈ ಥರದೊಂದು ಮೋಟರ್ ಬೇಕು ಇದು ಅಗ್ರಿಕಲ್ಚರ್ ಯೂಸ್ಗೆ. ಮತ್ತು ಇದು 7.5 HP ಇದು ಇದು ಏರ್ ಕಂಪ್ರೆಸರು. ಮನೆಗಳಿಗೆಲ್ಲ ಕೆಳಗಡೆ ನೋಡ್ತಾರೆ 2 HP ಮೋಟರು 2 HP ಕಂಪ್ರೆಸರ್ ಸಾಕಂತ. ಇಲ್ಲ ಅಂದರೆ ಈ ಥರ ಮೋನೋ ಕಂಪ್ರೆಸರ್ ವಿತ್ ಮೋಟರ್ ಸಿಗುತ್ತಂತೆ, ಅದು ಆಗುತ್ತಂತೆ. ಇದು 7.5 HP ಹೈ ಪ್ರೆಷರ್ ಕಂಪ್ರೆಸರು, 1600 ಅಡಿವರೆಗೂ ಇದನ್ನು, ಇದರ ಬೆಲೆ 35,000 ರೂಪಾಯಿ ಆಗುತ್ತಂತೆ. ಅದು ಈ ಮೋಟರ್ ಒಂದು 25,000 ಆಗುತ್ತಂತೆ, ಪ್ಲಸ್ ಒಂದು 25,000 HDPE ಪೈಪು, ಪ್ಲಸ್ ಒಂದು 12,000 ಈ ಫುಟ್ಬಾಲ್ಗೆ. ಆದ್ರೂ ಆವಾಗವಾಗ ಪೈಪ್ ಎತ್ತೋದು, ಸ್ಟೀಲ್ ಪೈಪು ಪ್ಲಾಸ್ಟಿಕ್ ಪೈಪ್ ಹಾಕಿರೋದು, ಇದನ್ನೆತ್ತೋದು ಮೋಟ್ರ್ ವೈಂಡಿಂಗ್ ಖರ್ಚು ಅದೆಲ್ಲ ಉಳಿಯುತ್ತೆ. ಆದರೆ ಈ ಕಂಪ್ರೆಸರು ಮತ್ತು ಈ ಮೋಟರ್ ಸೇಫ್ಟಿಗೆ ಮೇಲ್ಗಡೆ ಪಂಪ್ ಹೌಸು ಆ ಥರ ಏನಾದರೂ ಇದ್ದರೆ ಒಳ್ಳೆಯದು. ಇಲ್ಲಿವರೆಗೂ 5,000 ಪಂಪ್ಗಳು ಕೊಟ್ಟಿದ್ದೀನಿ, ಏನೂ ಪ್ರಾಬ್ಲಮ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ಇವ್ರನ್ನ ನೇರವಾಗಿ ಸಂಪರ್ಕಿಸಿ. 5,000 ಪಂಪ್ಸ್ ಕೊಡ್ತಾಚಿ, ವಿ ಆರ್ ಎಕ್ಸ್ಪೋರ್ಟೆಡ್ ಟು US ಅಂಡ್ ದುಬೈ. 9655321216 ಸೆಲ್ಕಾನ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್, ಈ ರೋಡ್, ತಮಿಳ್ನಾಡು.